ಓಂ ಶಾಂತಿ. ಮುರುಳಿ ದಿನಾಂಕ 1/7/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ನಿಮ್ಮದೇ ಆದ ತನು ಮನ ಧನದಿಂದ ಭಾರತವನ್ನು ಪಾವನ ದೇಶವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು. ಈ ಭಾರತವನ್ನು ಮಾಯಾ ರಾವಣನಿಂದ ಮುಕ್ತ ಮಾಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾರೆಲ್ಲ ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಯಾವ ಚಿಂತೆಯಿಂದ ಮುಕ್ತ ಆಗುತ್ತಾರೆ? ಉತ್ತರ, ಈ ಹಳೆಯ ಶರೀರದ ಕರ್ಮ ಭೋಗ ಗಳಿಗೆ ಗಳಿಗೆಗೂ ಕಾಯಿಲೆ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ನಾವು ಈ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಅನ್ನುವ ಚಿಂತೆಯಿಂದ ಆತ್ಮ ಅಭಿಮಾನಿಗಳು ಮುಕ್ತ ಆಗಿರುತ್ತಾರೆ. ಏಕೆಂದರೆ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ. ನಾವೀಗ ಈ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ಎಂದು ಪುನಃ ಅರ್ಧಕಲ್ಪಕ್ಕೋಸ್ಕರ ಯಾವುದೇ ಪ್ರಕಾರದ ರೋಗ ನಮ್ಮ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿ ಆತ್ಮ ಅಭಿಮಾನಿ ಮಕ್ಕಳಿಗೆ ಇರುತ್ತದೆ. ಪರಮಾತ್ಮ ತಂದೆ ಈಗ ಫಸ್ಟ್ ಕ್ಲಾಸ್ ಆಗಿ ನೇಚರ್ ಕ್ಯೂರನ್ನು ಮಾಡುತ್ತಾರೆ. ಆದ್ದರಿಂದ ಸತ್ಯಯುಗದಲ್ಲಿ ಕಾಯಿಲೆಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಇಂದಿನ ಗೀತೆಯಾಗಿದೆ, ನೀವೇ ಮಾತಾಗಿದ್ದೀರಾ, ನೀವೇ ಪಿತಾ ಆಗಿದ್ದೀರಾ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ, ಮಕ್ಕಳಿಗೆ ಗೊತ್ತಿದೆ ಪತಿತ ಪಾವನ ಮಾತ್ಪಿತಾರ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ. ಪತಿತ ಭಾರತವನ್ನು ಪಾವನ ಭಾರತವನ್ನಾಗಿ ಮಾಡುವುದಕ್ಕೋಸ್ಕರ ನಾವೀಗ ಮಾತ್ಪಿತಾರ ಶ್ರೀಮಂತದಂತೆ ನಡೆಯುತ್ತಿದ್ದೇವೆ. ಏಕೆಂದರೆ ನೀವು ಮಕ್ಕಳಾಗಿದ್ದೀರಾ. ಮಕ್ಕಳಾದ ನೀವು ನಿಮ್ಮ ಪರಂಪಿತಾ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀರಾ. ಪರಮಾತ್ಮ ತಂದೆ ಕೂಡ ಇದೇ ಸೇವೆಯಲ್ಲೇ ಉಪಸ್ಥಿತ ಆಗಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಭಾರತ ಪಾವನ ದೇಶ ಆಗಿತ್ತು, ಈಗ ಭಾರತ ಪತಿತ ದೇಶ ಆಗಿದೆ. ಪಾವನ ಜಗತ್ತು ಇದ್ದು ಹೋಗಿ 5000 ವರ್ಷ ಆಯಿತು. 5000 ವರ್ಷದ ಮೊದಲು ಜಗತ್ತು ಪಾವನ ಜಗತ್ತಾಗಿತ್ತು. ಜಗತ್ತಿನ ಜನ ಈ ಯಾವ ಮಾತಿನ ಬಗ್ಗೆಯೂ ತಿಳಿದುಕೊಂಡಿಲ್ಲ. ಈಗ ಮಕ್ಕಳಾದ ನೀವು ಈಶ್ವರನ ಶ್ರೀಮತದಂತೆ ನಡೆದು ತನು ಮನ ಧನದಿಂದ ಭಾರತದ ಸೇವೆಯನ್ನು ಮಾಡುತ್ತೀರಾ. ಭಾರತವನ್ನು ಮಾಯಾ ರಾವಣನ ಬಂಧನದಿಂದ ಮುಕ್ತ ಮಾಡಿ ನೀವೀಗ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ನೀವೀಗ ಯಾರಿಗೆ ಬೇಕಾದರೂ ಈ ಜ್ಞಾನವನ್ನು ತಿಳಿಸಬಹುದು. ನಾವೀಗ ಪತಿತ ಭಾರತವನ್ನು ಪಾವನ ಭಾರತವನ್ನಾಗಿ ಮಾಡಲು ಬಂದಿದ್ದೇವೆ ಅಂದ ಮೇಲೆ ನಾವೀಗ ಅವಶ್ಯವಾಗಿ ಪಾವನ ಆಗಬೇಕು ಅನ್ನುವ ಮಾತನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು. ಪವಿತ್ರತೆಯ ಕಾರಣ ಇಲ್ಲಿ ಬಹಳಷ್ಟು ಜಗಳ ನಡೆಯುತ್ತದೆ, ಬೇರೆ ಯಾವ ಮಾತಿನ ಕಷ್ಟವೂ ಇಲ್ಲಿ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನಲ್ಲಿರುವಂಥವರು ಹಿಂಸಕ ಯುದ್ಧವನ್ನು ಮಾಡುತ್ತಾರೆ. ನೀವೀಗ ಪಂಚವಿಕಾರ ಅನ್ನುವ ರಾವಣನ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ. ಈಗ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ನಾವು ಈಶ್ವರನ ಶ್ರೀಮತದಂತೆ ನಡೆಯುತ್ತೇವೆ. ಈ ಸಮಯದಲ್ಲಿ ಸಂಪೂರ್ಣ ಜಗತ್ತು ರಾವಣನ ಮತದಂತೆ ನಡೆಯುತ್ತಿದೆ. ಶ್ರೀಮತದ ಆಧಾರದಿಂದ ನೀವು ದೈವಿ ಮತ ಉಳ್ಳವರಾಗಿ ದೇವತೆ ಆಗುತ್ತೀರಾ. ಈಗ ನೀವು ಬ್ರಾಹ್ಮಣ ವರ್ಣದಲ್ಲಿ ಇದ್ದೀರಾ. ನೀವೀಗ ಸಂಪೂರ್ಣ ಜಗತ್ತನ್ನು ಪತಿತ ಜಗತ್ತಿನಿಂದ ಪಾವನ ಜಗತ್ತನ್ನಾಗಿ ಮಾಡುತ್ತೀರಾ. ಬೇಹದ್ದಿನ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ ನಾವೀಗ ತನು ಮನ ಧನದ ಮೂಲಕ ಭಾರತವನ್ನು ಪುನಃ ದೈವಿ ರಾಜ್ಯವನ್ನಾಗಿ ಮಾಡುತ್ತೇವೆ. ಏಕೆಂದರೆ ಸತ್ಯಯುಗದ ಆದಿಯಲ್ಲಿ ದೈವಿ ರಾಜಸ್ಥಾನ ಇತ್ತು, ಈಗ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಹೇಗೆ ಬಾಪು ಗಾಂಧೀಜಿ ತನು ಮನ ಧನದ ಮೂಲಕ ಭಾರತದ ಸೇವೆಯನ್ನು ಮಾಡಿದರು, ಜೈಲಿಗೆ ಹೋದರು, ಅಂದ ಮೇಲೆ ಗಾಂಧೀಜಿ ತನುವಿನ ಮೂಲಕ ಸೇವೆಯನ್ನು ಮಾಡಿದರು ತಾನೆ. ಮನಸ್ಸನ್ನು ಕೂಡ ಅದೇ ಸೇವೆಯಲ್ಲೇ ಗಾಂಧೀಜಿ ತೊಡಗಿಸಿದರು. ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಮಾಯಾ ರಾವಣನಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಭಾರತದ ಬಾಪೂಜಿ ಆಗಿದ್ದರು. ಬೇರೆ ಯಾರು ಭಾರತಕ್ಕೆ ಬಾಪೂಜಿ ಆಗಲು ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ವೃದ್ಧರಿಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಾರೆ, ಮೇಯರ್ಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಾರೆ. ಈ ರೀತಿ ಜಗತ್ತಿನಲ್ಲಿ ಅನೇಕ ಜನ ತಂದೆಯರು ಇದ್ದಾರೆ, ಆದರೆ ನಿಮ್ಮೆಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರೂ ತಂದೆಯಲ್ಲ. ಬೇಹದ್ದಿನ ಬಾಪೂಜಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಶಿವತಂದೆ ಒಬ್ಬರೇ ಬೇಹದ್ದಿನ ಬಾಪೂಜಿಯಾಗಿದ್ದಾರೆ. ಪರಮಾತ್ಮ ತಂದೆ
ಭಾರತವನ್ನು ಪಾವನ ದೇಶವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಉಪಸ್ಥಿತಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಯಾರದ್ದೋ ಶರೀರದಲ್ಲಿ ಬಂದಿರಬೇಕು ತಾನೆ. ಪರಮಾತ್ಮ ತಂದೆಯ ಜೊತೆಗೆ ಈ ಸೇವೆಯಲ್ಲಿ ಅನೇಕ ಮಕ್ಕಳು ಸಹಯೋಗಿಗಳಾಗಿರಬೇಕು ತಾನೆ. ಪರಮಾತ್ಮ ತಂದೆ ಒಬ್ಬರೇ ಸ್ವರ್ಗವನ್ನು ಸ್ಥಾಪನೆ ಮಾಡುವ ಸೇವೆಯನ್ನು ಮಾಡುವುದಿಲ್ಲ. ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ. ನೀವೀಗ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ. ಜಗತ್ತಿನ ಜನ ಭಾರತವನ್ನು ಸ್ವತಂತ್ರ ಭಾರತವನ್ನಾಗಿ ಮಾಡಲು ಬಹಳಷ್ಟು ಸಹನೆಯನ್ನು ಮಾಡಿಕೊಂಡಿದ್ದಾರೆ. ಅಬಲೇರು ಕೂಡ ಜೈಲಿಗೆ ಹೋಗಿದ್ದಾರೆ. ಪುರುಷರು ಭಾರತವನ್ನು ಸ್ವತಂತ್ರ ಭಾರತವನ್ನಾಗಿ ಮಾಡಲು ಬಹಳಷ್ಟು ದುಃಖವನ್ನು ಅನುಭವ ಮಾಡಿದ್ದಾರೆ. ಈಗ ಪುನಃ ಮಾತೆಯರಾದ ನೀವು ಬಹಳಷ್ಟು ದುಃಖವನ್ನು ಅನುಭವ ಮಾಡಬೇಕು. ವಿಕಾರ ಅನ್ನುವ ವಿಷದ ಕಾರಣ ನೀವು ಬಹಳಷ್ಟು ದುಃಖವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಈಗ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದಾರೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಅಂದ ಮೇಲೆ ಮೊಟ್ಟ ಮೊದಲು ಅವಶ್ಯವಾಗಿ ಬ್ರಾಹ್ಮಣರೇ ಬೇಕು. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಪುನಃ ದೇವಿ ದೇವತೆಗಳಾಗುತ್ತಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ಪುನಃ ದೈವಿ ವಂಶಾವಳಿ ಆಗುತ್ತಾರೆ, ಅಂದರೆ ವಿಷ್ಣುವಿನ ವಂಶಾವಳಿ ಆಗುತ್ತಾರೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಅವಶ್ಯವಾಗಿ ಈಶ್ವರ ತಂದೆಯ ಜೊತೆಗೆ ಈಶ್ವರನ ಕಾರ್ಯದಲ್ಲಿ ನಾವೆಲ್ಲರೂ ಸಹಯೋಗಿಗಳಾಗಿದ್ದೆವು. ಈಶ್ವರನ ಶ್ರೀಮತದಂತೆ ನಡೆದು ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಲಕ್ಷಾಂತರ ಜನ, ಸಾವಿರಾರು ಜನ ಈಗ ಈಶ್ವರನ ಶ್ರೀಮತದಂತೆ ನಡೆಯುತ್ತಾರೆ. ಬಾಪೂಜಿಯ ಬಳಿ ಬಹಳ ದೊಡ್ಡ ಸೇನೆ ಇತ್ತು. ಅದರಲ್ಲೂ ಕೂಡ ಕೆಲವರು ಬಹಳಷ್ಟು ಪ್ರಸಿದ್ಧ ಆದಂತಹ ಆತ್ಮರಾಗಿದ್ದರು, ಇನ್ನು ಕೆಲವರು ಸಾಧಾರಣ ಆತ್ಮರಾಗಿದ್ದರು. ಆ ಬಾಪೂಜಿ ಬ್ರಿಟಿಷರಿಂದ ಭಾರತವನ್ನು ಮುಕ್ತ ಮಾಡಿದರು. ಈಗ ಮಕ್ಕಳಾದ ನೀವು ರಾವಣ ಅನ್ನುವ ಶತ್ರುವಿನಿಂದ ಭಾರತವನ್ನು ಮುಕ್ತ ಮಾಡುತ್ತೀರಾ? ಪರಮಾತ್ಮ ತಂದೆ ರಾವಣ ಅನ್ನುವ ಶತ್ರುವಿನಿಂದ ಮಕ್ಕಳಾದ ನಿಮ್ಮನ್ನು ಶ್ರೀಮತದ ಆಧಾರದಿಂದ ಮುಕ್ತ ಮಾಡುತ್ತಾರೆ. ಹೇಗೆ? ಆ ಗಾಂಧೀಜಿ ಹೇಳುತ್ತಿದ್ದರು ನಾವು ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂದು. ಅದೇ ರೀತಿ ನಾವೀಗ ಶ್ರೀಮತದಂತೆ ನಡೆದು ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಹೆಜ್ಜೆ ಹೆಜ್ಜೆಗೂ ನೀವು ಈಶ್ವರ ತಂದೆಯ ಮೂಲಕ ಶ್ರೀಮತವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಶ್ರೀಮತದ ಆಧಾರದಿಂದ ನೀವು ಶ್ರೇಷ್ಠರಾಗುತ್ತೀರಾ. ಪ್ರತಿಯೊಬ್ಬರ ಕರ್ಮ ಬಂಧನ ಬೇರೆ ಬೇರೆ ಆಗಿದೆ. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಅಂತ್ಯದವರೆಗೂ ಪುರುಷಾರ್ಥವನ್ನು ಮಾಡಬೇಕು. ಈಗ ಇನ್ನು ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ. ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಇನ್ನೂ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಕರ್ಮಾತೀತ ಸ್ಥಿತಿಯನ್ನು ತಲುಪಿದಾಗ ಈ ಶರೀರಕ್ಕೆ ಯಾವುದೇ ಪ್ರಕಾರದ ದುಃಖದ ಅನುಭವ ಆಗುವುದಿಲ್ಲ. ಹಳೆಯ ಶರೀರಕ್ಕೆ ಅಂತ್ಯದವರೆಗೂ ದುಃಖದ ಅನುಭವ ಆಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಎಲ್ಲರೂ ಸಂಪೂರ್ಣರಾಗಿದ್ದಾರೆ ಎಂದು ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಳ್ಳಲೇಬೇಕು. ಅಂತ್ಯದವರೆಗೂ ಮಾಯೆ ಬಿರುಗಾಳಿ ಬರುತ್ತದೆ. ಎಲ್ಲಿಯವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೂ ಮಾಯೆ ಬಿರುಗಾಳಿ ಬರುತ್ತದೆ. ಕರ್ಮದ ಲೆಕ್ಕಾಚಾರವನ್ನು ನಾವೀಗ ಭೋಗಿಸಲೇಬೇಕು. ಆದರೆ ನೀವು ಕರ್ಮದ ಲೆಕ್ಕಾಚಾರದ ಚಿಂತೆಯನ್ನು ಮಾಡಬಾರದು. ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನಾವೀಗ ಸ್ಥಿತಾಗಬೇಕು. ಆತ್ಮ ಅಭಿಮಾನಿ ಅನ್ನುವ ಅಕ್ಷರದ ಬಗ್ಗೆ ಈ ಸಮಯದಲ್ಲಿ ಗಾಯನವನ್ನು ಮಾಡಲಾಗುತ್ತದೆ. ಮನುಷ್ಯರಿಗೆ ಆತ್ಮ ಅಭಿಮಾನಿ ಸ್ಥಿತಿಯ ಬಗ್ಗೆ ಗೊತ್ತಿಲ್ಲ. ಆತ್ಮ ಅಭಿಮಾನಿ ಸ್ಥಿತಿ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನಾವೀಗ ಸ್ಥಿತಾಗಿದ್ದೇವೆ. ನಾವೀಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಒಂಟಿಯಾಗಿದ್ದು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಈಗ ನೀವು ಆತ್ಮ ಅಭಿಮಾನಿ ಆಗಬೇಕು. ನಾನು ಆತ್ಮ ಆಗಿದ್ದೇನೆ, ನಾನು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಅನ್ನುವ ಪುರುಷಾರ್ಥವನ್ನು ನೀವೀಗ ಮಾಡಬೇಕು. ಒಂದು ವೇಳೆ ಈಶ್ವರ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆದರೆ ನೀವು ಯಾರನ್ನು ನೆನಪು ಮಾಡುತ್ತೀರಾ? ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನೀವು ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ಅಶರೀರ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಕರ್ಮೇಂದ್ರಿಯಾಗಿದೆ, ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ. ನಾನು ಸ್ವಧರ್ಮ ಆದಂತಹ ಶಾಂತಿಯಲ್ಲಿ ಸ್ಥಿತಾದಾಗ ನಾನು ಶರೀರ ಅನ್ನುವ ವಾದ್ಯವನ್ನು ನುಡಿಸಲು ಸಾಧ್ಯ ಇಲ್ಲ. ಸನ್ಯಾಸಿಗಳು ಹಠಯೋಗವನ್ನು ಮಾಡುತ್ತಾರೆ, ಪ್ರಾಣಾಯಾಮವನ್ನು ಮಾಡುತ್ತಾರೆ.
ಪುನಃ ಸನ್ಯಾಸಿಗಳು ಯಾವುದೋ ಒಂದು ತಗ್ಗಿನಲ್ಲಿ ಹೋಗಿ ಅಲ್ಲೇ ಕುಳಿತುಕೊಳ್ಳಲು ಪ್ರಯತ್ನ ಪಡುತ್ತಾರೆ, ಅದೇ ಅಭ್ಯಾಸವನ್ನು ಮಾಡುತ್ತಾರೆ. ಇಲ್ಲಿ ಹಠಯೋಗದ ಯಾವ ಮಾತು ಇಲ್ಲ, ಕೇವಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಜ್ಞಾನ ಯಾರಿಗೂ ಗೊತ್ತಿಲ್ಲ, ಈಶ್ವರ ತಂದೆ ನೀಡುವ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಈಶ್ವರನಿಗೆ ಸರ್ವವ್ಯಾಪಿ ಎಂದು ಕರೆಯುವುದು ಅಸತ್ಯ ಜ್ಞಾನ ಆಗಿದೆ. ನೀವೀಗ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ? ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ನೀವು ಸಹಯೋಗಿಗಳಾಗಿದ್ದೀರಾ? ನೀವೀಗ ಪತಿತರಿಂದ ಪಾವನಾಗಿ ಪುನಃ ಪಾವನ ಜಗತ್ತಿಗೆ ಹೋಗುತ್ತೀರಾ? ನೀವೀಗ ಪಾವನ ದೈವಿ ರಾಜ್ಯಕ್ಕೆ ಹೋಗಬೇಕು. ಪಾವನ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವೀಗ ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ಪುನಃ ಟೀಚರ್ ಆಗಿ ನಿಮಗೆ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತಾರೆ. ಆ ಜ್ಞಾನದ ಮೂಲಕ ನೀವು ಸ್ವದರ್ಶನ ಚಕ್ರಧಾರಿ ಆಗುತ್ತೀರಾ, ಅಂದರೆ ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ನಿಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು. ನೀವೀಗ ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕು. ನೀವು ಪೆಟ್ಟನ್ನು ತಿನ್ನುತ್ತೀರಾ. ಈ ಯಜ್ಞದಲ್ಲಿ ಅಸುರರು ಅನೇಕ ವಿಘ್ನವನ್ನು ಹಾಕುತ್ತಾರೆ. ಅಬಲೇರ ಮೇಲೆ ಅತ್ಯಾಚಾರ ನಡೆಯುತ್ತದೆ. ವಿಕಾರಕ್ಕೋಸ್ಕರ ಅಬಲೇರ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾರೆ. ಆ ಕಾಂಗ್ರೆಸ್ನವರು ಸ್ವತಂತ್ರ ಭಾರತದ ನಿರ್ಮಾಣಕ್ಕೋಸ್ಕರ ಜೈಲಿಗೆ ಹೋಗುತ್ತಿದ್ದರು. ನೀವೀಗ ಕಂಸ ಜರಾಸಂದನ ಜೈಲಿನಲ್ಲಿ ಬಂಧಿತರಾಗುತ್ತೀರಾ. ಅಂದ ಮೇಲೆ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕು. ಈಗ ನಿಮ್ಮಲ್ಲಿ ಬಹಳಷ್ಟು ಜನ ಪಾವನ ಆತ್ಮರಾಗುತ್ತಿದ್ದೀರಾ. ಕೆಲವರು ದುರ್ಬಲ ಪುರುಷರಾಗಿರುತ್ತಾರೆ. ಆ ದುರ್ಬಲ ಪುರುಷರು ಸ್ತ್ರೀಯರು ಕಷ್ಟವನ್ನು ಕೊಟ್ಟರೆ ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ನೋಡಿದರೆ ಭಾರತದಲ್ಲಿ ಒಂದು ಕಾಯಿದೆ ಇದೆ. 60 ವರ್ಷದ ನಂತರ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳುವ ಕಾಯಿದೆ ಭಾರತದಲ್ಲಿದೆ. ಪುನಃ ಗೃಹಸ್ಥಿಗಳು ತಮ್ಮ ಮಕ್ಕಳಿಗೆ ಎಲ್ಲಾ ಆಸ್ತಿಯ ಬೀಗದ ಕೈಯನ್ನು ಸಂಭಾಲನೆ ಮಾಡಲು ನೀಡಿ, ನೀವೇ ಎಲ್ಲಾ ಆಸ್ತಿಯನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾರೆ. ಸುಪುತ್ರ ಮಕ್ಕಳು ತಂದೆಯ ಆಸ್ತಿಯನ್ನು ಚೆನ್ನಾಗಿ ಸಂಭಾಲನೆ ಮಾಡುತ್ತಾರೆ. ತಂದೆ ಸೇವೆಯನ್ನು ಮಾಡಿ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಪುನಃ ಮಕ್ಕಳ ಕರ್ತವ್ಯ ಆಗಿದೆ ತಂದೆಯ ಆಸ್ತಿಯನ್ನು ಸಂಭಾಲನೆ ಮಾಡುವುದು. ಎಲ್ಲರೂ ಹೇಳುತ್ತಾರೆ, ನೀವು ಸತ್ಸಂಗವನ್ನು ಮಾಡಿ ನಾವು ನಿಮ್ಮ ಆಸ್ತಿಯನ್ನು ಸಂಭಾಲನೆ ಮಾಡುತ್ತೇವೆ ಎಂದು. ಲೌಕಿಕ ಮಕ್ಕಳು 60 ವರ್ಷ ಆದಂತಹ ತಂದೆಗೆ ಹೇಳುತ್ತಾರೆ, ನೀವು ಸತ್ಸಂಗಕ್ಕೆ ಹೋಗಿ ನಾವು ಎಲ್ಲಾ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತೇವೆ ಎಂದು. ಈ ಸಮಯದ ಮಕ್ಕಳು ತಂದೆಗೆ ಶತ್ರುಗಳಾಗಿ ಬಿಡುತ್ತಾರೆ. ಈಗ ಮಕ್ಕಳಾದ ನೀವು ಮಾಯಾ ರಾವಣನ ಜೊತೆ ಯುದ್ಧವನ್ನು ಮಾಡುತ್ತಿದ್ದೀರಾ. ಗಾಂಧೀಜಿಯ ಮತದಂತೆ ನಡೆದು ಸ್ವತಂತ್ರ ಭಾರತದ ನಿರ್ಮಾಣಕ್ಕೋಸ್ಕರ ಭಾರತದ ನಿವಾಸಿಗಳು ಬ್ರಿಟಿಷರಿಂದ ಭಾರತವನ್ನು ಮುಕ್ತ ಮಾಡಿದರು. ನಿಮ್ಮ ಮೇಲೆ ಮಾಯಾ ರಾವಣ 2500 ವರ್ಷದಿಂದ ರಾಜ್ಯವನ್ನು ಆಳಿದ್ದಾನೆ. ಅಂದ ಮೇಲೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಬ್ರಿಟಿಷರಿಂದ ಭಾರತವನ್ನು ಮುಕ್ತ ಮಾಡಲು ಅವರಿಗೆ 40 ವರ್ಷ 50 ವರ್ಷ ಬೇಕಾಯಿತು. ಸ್ವತಂತ್ರ ಭಾರತದ ನಿರ್ಮಾಣವನ್ನು ಮಾಡಲು ಅವರು ಪರಿಶ್ರಮವನ್ನು ಪಡಬೇಕಾಯಿತು. ನೀವೀಗ ಶ್ರೀಮಂತದಂತೆ ನಡೆದು ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಮಾಯಾ ರಾವಣ ನಿಮಗೆ ಬಹಳ ಹಳೆಯ ಶತ್ರು ಆಗಿದ್ದಾನೆ. ಮಾಯೆ ಅನ್ನುವ ಶತ್ರು ನಿಮಗೆ ಗುಂಡನ್ನು ಹೊಡೆಯುತ್ತದೆ. ಕಾಮವಿಕಾರದ ಶತ್ರು ಬಹಳ ದೊಡ್ಡ ಬಾಂಬ್ ಆಗಿದೆ. ಮಾಯೆಯಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮಗೆ ಖುಷಿಯ ನಶೆ ಇರುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ. ಶ್ರೀಮತದಂತೆ ನಡೆದು 21 ಜನ್ಮಕ್ಕೋಸ್ಕರ ನಾವು ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ. ಕಾಂಗ್ರೆಸ್ನವರು ಅಲ್ಪ ಕಾಲಕ್ಕೋಸ್ಕರ ಸ್ವರಾಜ್ಯವನ್ನು ಪಡೆದುಕೊಂಡರು, ಆದರೆ ಅದು ಸ್ವರಾಜ್ಯ ಆಗಿರಲಿಲ್ಲ. ಭಾರತದವರ ಜೀವನದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಇನ್ನೂ ಕಷ್ಟ ಜಾಸ್ತಿ ಆಯಿತು. ಆದರೆ ಭಾರತದ ನಿವಾಸಿಗಳಿಗೆ ಬ್ರಿಟಿಷರಿಂದ ಮೃಗತೃಷ್ಣ ಸಮಾನ ರಾಜ್ಯ ಸಿಕ್ಕಿತು ಅನ್ನುವುದು ನಿಮಗೆ ಗೊತ್ತಿದೆ. ಕಾಂಗ್ರೆಸ್ ಗೀತೆಯ ಮೂಲಕ ಭಾಗವತದ ಮೂಲಕ ನಿರ್ಮಾಣ ಆಗಿಲ್ಲ, ಈಗ ನಿಮಗೆ ಗೊತ್ತಿದೆ. ಅವರ ಮೂಲಕ ಯಾರಿಗೂ ಏನೂ ಪ್ರಾಪ್ತಿ ಸಿಗಲಿಲ್ಲ. ಹೆಚ್ಚು ಅಂದರೆ MP MLA ಮುಂತಾದ ಪದವಿಯನ್ನು ಪಡೆದುಕೊಂಡರು, ಅದು ಕೂಡ ಕ್ಷಣಭಂಗುರ ಪದವಿಯಾಗಿದೆ. ಈಗಂತೂ ಎಲ್ಲರೂ ದುಃಖಿಯಾಗಿದ್ದಾರೆ. ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾಟಕದಲ್ಲಿ ನಿಮ್ಮ ವಿಜಯ ಫಿಕ್ಸ್ ಆಗಿದೆ. ನೀವೀಗ ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ನಾವೀಗ ಸೂರ್ಯವಂಶಿಗಳಾಗುತ್ತೇವೆ. ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ, ನೀವು ಸೂರ್ಯವಂಶಿ ಆಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರೋ ಅಥವಾ ಚಂದ್ರವಂಶಿ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರೋ ಎಂದು.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವು ಸೂರ್ಯವಂಶಿಯಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಎಂದು. ಮಮ್ಮ ಬಾಬಾ ಎಂದು ನೀವು ಕರೆಯುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಸೂರ್ಯವಂಶಿಯಾಗುತ್ತೀರಾ. ಪರಮಾತ್ಮ ತಂದೆಯನ್ನು ನಾವೀಗ ಅನುಕರಣೆ ಮಾಡುತ್ತೇವೆ, ಇದಕ್ಕೆ ಮಾತ್ಪಿತಾರನ್ನು ಅನುಕರಣೆ ಮಾಡುವುದು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಮಾತ್ಪಿತ ಆಗಿದ್ದಾರೆ, ನಾವೀಗ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗುತ್ತೇವೆ. ನಾವು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗುತ್ತೇವೆ ಎಂದು ಎಲ್ಲರಿಗೂ 100% ನಿಶ್ಚಯ ಇದೆ. ಮಾತ್ಪಿತ ಮಕ್ಕಳಿಗೆ ಹೇಳುತ್ತಾರೆ, ನೀವೀಗ ಪುರುಷಾರ್ಥವನ್ನು ಮಾಡಿ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು, ಪುರುಷಾರ್ಥವನ್ನು ಮಾಡಿ ತಂದೆಯನ್ನೇ ಅನುಕರಣೆ ಮಾಡಬೇಕು. ಯಾರಾದರೂ ಶುಭ ಮಾತನ್ನು ಮಾತನಾಡಿದರೆ, ಒಳ್ಳೆಯ ಮಾತನ್ನು ಮಾತನಾಡಿದ್ದೀರಾ, ಆದ್ದರಿಂದ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಎಂದು ಹೇಳುತ್ತಾರೆ. ಅರೆ, ಸೂರ್ಯವಂಶಿ ಪದವಿಯನ್ನು ಪಡೆದುಕೊಳ್ಳುವುದು ಇದೇನು ಕಡಿಮೆ ಮಾತಲ್ಲ. ಸತ್ಯುಗದಲ್ಲಿ ವಜ್ರ ವೈಡೂರ್ಯದಿಂದ ಶೃಂಗರಿಸಲ್ಪಟ್ಟಂತಹ ಮಹಲ್ ಇರುತ್ತದೆ. ಸತ್ಯುಗದಲ್ಲಿ ವಜ್ರ ವೈಡೂರ್ಯದಿಂದ ನಿರ್ಮಾಣ ಆದಂತಹ ಮಹಲ್ ಇರುತ್ತದೆ. ಸತ್ಯುಗದಲ್ಲಿ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಸತ್ಯುಗದ ಬಗ್ಗೆ ವಿಚಾರ ಮಾಡಿದ ತಕ್ಷಣ ನಿಮಗೆ ರೋಮಾಂಚನ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬಹಳಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಮೊದಲು ನಿಮಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ. ಬ್ರಹ್ಮ ತಂದೆಗೆ ಹಳ್ಳಿಯ ಹುಡುಗ ಎಂದು ಗಾಯನವನ್ನು ಮಾಡಲಾಗುತ್ತಿತ್ತು. ಹಳ್ಳಿಯ ಹುಡುಗ ಅಂದರೆ ಶ್ರೀಕೃಷ್ಣ ಆಗಿರಲಿಲ್ಲ. ಹಳ್ಳಿಯಲ್ಲಿರುವಂಥವರು ಅನೇಕರು ಪರಮಾತ್ಮ ಶಿವತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಬಡವರು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದಾರೆ. ಈಶ್ವರನ ಸಮ್ಮುಖದಲ್ಲಿ ಸಮರ್ಪಿತ ಆಗಲು ಶ್ರೀಮಂತರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಯಾರ್ಯಾರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಆಸ್ತಿಯನ್ನು ಪಡೆದುಕೊಳ್ಳಲು ಬರುತ್ತಾರೆ ಅನ್ನುವುದನ್ನು ತಂದೆ ನೋಡುತ್ತಾರೆ. ನಿಮಗೆ ಯಾರೇ ಸಿಕ್ಕರು ನೀವು ತಿಳಿಸಬೇಕು, ನಾವು ಭಾರತದ ಸೇವೆಯಲ್ಲಿ ಉಪಸ್ಥಿತಾಗಿದ್ದೇವೆ. ನಮ್ಮ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ನಾವೀಗ ಮಾಡುತ್ತೇವೆ. ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಅವರು ತಕ್ಷಣ ನಿಮ್ಮನ್ನು ಕ್ಷಮಿಸುತ್ತಾರೆ, ಏಕೆಂದರೆ ಆ ಗೌರ್ಮೆಂಟ್ನವರು ಬಹಳಷ್ಟು ಹಣವನ್ನು ಹಾಳು ಮಾಡುತ್ತಾರೆ. ನೀವೀಗ ನಿಮ್ಮ ಹಣವನ್ನು ಭಾರತದ ಸೇವೆಯಲ್ಲಿ ಸಫಲ ಮಾಡುತ್ತೀರಾ ಅಂದ ಮೇಲೆ ನಿಮಗೂ ಆ ಗೌರ್ಮೆಂಟ್ನವರಿಗೂ ಬಹಳಷ್ಟು ಅಂತರ ಇದೆ. ನೀವೀಗ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಿದರೆ ಅವರು ಆಶ್ಚರ್ಯ ಪಡುತ್ತಾರೆ, ಅರೆ ಇವರು ಭಾರತದ ಬಹಳ ದೊಡ್ಡ ಸೇವೆಯಲ್ಲಿ ತೊಡಗಿದ್ದಾರೆ ಎಂದು. ಇಂತಹ ಸೇವೆಯನ್ನು ನೀವೀಗ ಮಾಡಬೇಕು, ನೀವೀಗ ಬಹಳಷ್ಟು ಮಧುರರಾಗಬೇಕು. ಯಾರ ಮನಸ್ಸು ಸತ್ಯತೆಯಿಂದ ಕೂಡಿರುತ್ತದೆಯೋ ಅವರಿಗೆ ಪರಮಾತ್ಮ ತಂದೆ ಒಲಿಯುತ್ತಾರೆ. ಸತ್ಯ ತಂದೆಯ ಸಮ್ಮುಖದಲ್ಲಿ ಸತ್ಯವಂತರಾಗಿರಬೇಕು. ಮಾಲೀಕ ಆದಂತಹ ಸತ್ಯ ತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಸತ್ಯದ ಜಗತ್ತಿಗೆ ಮಾಲೀಕರಾಗಬೇಕು ಎಂದು ನೀವು ಬಯಸಿದರೆ ಸತ್ಯ ತಂದೆಯನ್ನು ನಿರಂತರ ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡಿ ಮಾಡಿ ಸುಖಪಡಿ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಕಲಹ ಕ್ಲೇಶ ಸಮಾಪ್ತಿಯಾಗುತ್ತದೆ. ಜಗತ್ತಿನ ಜನರ ಕಲಹ ಕ್ಲೇಶ ಸಮಾಪ್ತಿಯಾಗಿಲ್ಲ. ಇನ್ನು ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಾಯಿಲೆ ಇರುತ್ತದೆ, ಆ ಕಾಯಿಲೆ ಕೂಡ ನಿಮಗೆ ಏನನ್ನೂ ಮಾಡುವುದಿಲ್ಲ. ಆ ಕಾಯಿಲೆ ಮೂಲಕ ನಿಮಗೆ ದುಃಖದ ಅನುಭವ ಆಗುವುದಿಲ್ಲ. ಪರಮಾತ್ಮ ತಂದೆ ಈಗ ಹೇಗೆ ನೇಚರ್ ಕ್ಯೂರ್ ಮಾಡುತ್ತಾರೆ ಅಂದರೆ ಪುನಃ ನೀವು ಎಂದೂ ರೋಗಿ ಆಗುವುದಿಲ್ಲ. ನೀವು 21 ಜನ್ಮಕ್ಕೋಸ್ಕರ ನಿರೋಗಿ ಆಗುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಇಷ್ಟೊಂದು ನಶೆ ಇರಬೇಕು. ಪಾಂಡವರು ಏನನ್ನು ಮಾಡುತ್ತಾರೆ, ಕೌರವರು ಏನನ್ನು ಮಾಡುತ್ತಾರೆ ಅನ್ನುವ ಮಾತಿನ ಅಂತರವನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಆ ಗಾಂಧೀಜಿ ಏನನ್ನು ಮಾಡಿದರು, ಬೇಹದ್ದಿನ ಬಾಪೂಜಿಯಾದ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ನಿಮ್ಮನ್ನು ರಾವಣನ ಬಂಧನದಿಂದ ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ. ಪಾವನ ಆಗುವುದಕ್ಕೋಸ್ಕರ ಇರುವಂತಹ ಉಪಾಯ ಒಂದೇ ಆಗಿದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ. ನೀರಿನ ಗಂಗೆ ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ನೆನಪು ಮಕ್ಕಳನ್ನು ಪಾವನ ಮಾಡುತ್ತದೆ. ನಾನು ಬಟ್ಟೆಯಲ್ಲಿ ಕುಳಿತುಕೊಳ್ಳಬೇಕು ಎಂದು ಎಂದೂ ಹೇಳಬೇಡಿ. ಬಟ್ಟೆಯಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಬಟ್ಟೆಯಲ್ಲಿ ಕುಳಿತಾಗ ಅನ್ಯರ ಶಕ್ತಿಯ ಆಧಾರದಿಂದ ನೀವು ಯೋಗದಲ್ಲಿ ಕುಳಿತುಕೊಳ್ಳುತ್ತೀರಾ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಟ್ಟೆಯಲ್ಲಿ ಎಲ್ಲಿಯವರೆಗೂ ಕುಳಿತುಕೊಳ್ಳಲು ಸಾಧ್ಯ? ನೀವೀಗ ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆ ಶಾಲೆಯಲ್ಲಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ. ವಿದ್ಯಾರ್ಥಿಗಳು ಅವಶ್ಯವಾಗಿ ಟೀಚರನ್ನು ನೆನಪು ಮಾಡುತ್ತಾರೆ.
ಟೀಚರ್ ಶಿಕ್ಷಣವನ್ನು ಕಲಿಸುವ ಕಾರಣ ವಿದ್ಯಾರ್ಥಿಗಳಿಗೆ ಟೀಚರ್ನ ನೆನಪು ಬರುತ್ತದೆ. ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ತಂದೆ ಮತ್ತು ಶಿಕ್ಷಕನನ್ನು ನೆನಪು ಮಾಡದೇ ಇರುವಂತಹ ಯಾವ ಮಕ್ಕಳು ಇಲ್ಲಿ ಇಲ್ಲ. ನಿಮಗೆ ಗೊತ್ತಿದೆ, ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಸದ್ಗುರುವನ್ನು ನಾವೀಗ ಅವಶ್ಯವಾಗಿ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಅದ್ಭುತ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಈಶ್ವರ ತಂದೆ, ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಸತ್ಯ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ. ಅಂದರೆ ಸತ್ಯ ತಂದೆಯ ಸಂಘದ ಆಧಾರದಿಂದ ನಾವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗುತ್ತೇವೆ. ಈ ಹಳೆಯ ಜಗತ್ತಿನಿಂದ ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ, ಪುನಃ ಹೊಸ ಜಗತ್ತಿಗೆ ಬಂದು ರಾಜ್ಯವನ್ನು ಆಡುತ್ತೇವೆ. ಈಗ ನೀವು ಯೋಗದ ರೇಸನ್ನು ಮಾಡುತ್ತಿದ್ದೀರಾ. ಇದು ಬೇಹದ್ದಿನ ಕುದುರೆ ರೇಸ್ ಆಗಿದೆ. ಎಲ್ಲರೂ ಹೇಳುತ್ತಾರೆ ನೆನಪಿನ ರೇಸ್ನಲ್ಲಿ ನಾನು ಮೊದಲು ಹೋಗಿ ಗುರಿಯನ್ನು ತಲುಪಬೇಕು ಎಂದು. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ವಿದ್ಯಾರ್ಥಿಗಳು ರೇಸ್ನಲ್ಲಿ ಓಡುತ್ತಾರೆ ತಾನೆ, ಲೌಕಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳ ರೇಸನ್ನು ಇಡುತ್ತಾರೆ. ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವ ಮಣಿಯಾಗುತ್ತೀರಾ. ಒಳ್ಳೆಯದು, ಮಾತ್ಪಿತಾ ಬಾಪ್ತಾದರವರ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮನಃಪೂರ್ವಕವಾದ ಪ್ರೀತಿಯ ಪ್ರೇಮದ ನೆನಪು ಮತ್ತು ಪ್ರೀತಿ. ನೀವೀಗ ಬಹಳಷ್ಟು ಪ್ರಿಯ ಆತ್ಮರು ಆಗುತ್ತೀರಾ. ನಾವೇ ಮೊದಲು ಪೂಜ್ಯ ದೇವಿ ದೇವತೆಗಳಾಗಿದ್ದೆವು, ನಂತರ ಪೂಜ್ಯರಾದಂತಹ ನಾವು ಎರಡು ಕಲೆಯನ್ನು ಕಳೆದುಕೊಂಡು ಕ್ಷತ್ರಿಯರಾದೆವು, ಚಂದ್ರವಂಶಿಗಳಾದೆವು. ನಂತರ ನಾವೇ ಪೂಜಾರಿಗಳಾದಂತಹ ವೈಶ್ಯ ವಂಶಿಗಳಾದೆವು, ಶೂದ್ರ ವಂಶಿಗಳಾದೆವು. ಈಗ ಪುನಃ ನಾವು ಪೂಜಾರಿಯಿಂದ ಪೂಜ್ಯರಾಗುತ್ತಿದ್ದೇವೆ. ಪರಮಾತ್ಮ ತಂದೆಯ ಶ್ರೀಮದದ ಆಧಾರದಿಂದ ನಾವೀಗ ಪೂಜ್ಯರಾಗುತ್ತಿದ್ದೇವೆ. ನಾವೀಗ ಬುದ್ಧಿಯ ಮೂಲಕ ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಭಾರತವನ್ನು ಸಂಪೂರ್ಣ ಪಾವನ ದೇಶವನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮ ತನು ಮನ ಧನವನ್ನು ಭಾರತದ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು. ಬಹಳಷ್ಟು ಮಧುರರಾಗಿ ಸೇವೆಯನ್ನು ಮಾಡಬೇಕು. ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಸತ್ಯವಂತರಾಗಬೇಕು. ಸೆಕೆಂಡ್ ಪಾಯಿಂಟ್, ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದಕ್ಕೋಸ್ಕರ ನೆನಪಿನ ರೇಸನ್ನು ಮಾಡಬೇಕು. ನಡೆದಾಡುತ್ತಾ, ತಿರುಗಾಡುತ್ತಾ, ಕಾರ್ಯವನ್ನು ಮಾಡುತ್ತಾ ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ. ತ್ಯಾಗ ಮತ್ತು ತಪಸ್ಸಿನ ಸಹಯೋಗದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ತಪಸ್ವಿ ಮೂರ್ತಿಗಳಾಗಿ ಸೇವಾದಾರಿಗಳು ಅಂದರೆ ತ್ಯಾಗ ಮತ್ತು ತಪಸ್ವಿ ಮೂರ್ತಿಗಳು. ತ್ಯಾಗ ಮತ್ತು ತಪಸ್ಸು ಎರಡರ ಸಹಯೋಗದಿಂದ ಸೇವೆಯಲ್ಲಿ ಸದಾ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳುವುದೇ ತಪಸ್ಸಾಗಿದೆ. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ತಪಸ್ಸನ್ನು ನೀವು ನಿರಂತರ ಮಾಡುತ್ತಿರಬೇಕು. ನಿಮ್ಮ ಸೇವಾ ಸ್ಥಾನ ತಪಸ್ಸಿನ ಕುಂಡ ಆಗಿಬಿಡಬೇಕು. ಯಾವಾಗ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಿರಂತರ ಸ್ಥಿತಾಗಿ ತಪಸ್ಸನ್ನು ಮಾಡುತ್ತೀರೋ ಆಗ ನಿಮ್ಮ ಸೇವಾ ಸ್ಥಾನವೇ ತಪಸ್ಸಿನ ಕುಂಡ ಆಗುತ್ತದೆ. ಇಂತಹ ತಪಸ್ಸಿನ ಕುಂಡವನ್ನು ನೀವೀಗ ನಿರ್ಮಾಣ ಮಾಡಿ, ಆಗ ಪತಂಗಗಳು ತಮ್ಮಷ್ಟಕ್ಕೆ ತಾವೇ ಬರುತ್ತಾರೆ. ಮನಸಾ ಸೇವೆ ಶಕ್ತಿಶಾಲಿ ಆತ್ಮರನ್ನು ಪ್ರತ್ಯಕ್ಷ ಪಡಿಸುತ್ತದೆ. ಮನಸಾ ಸೇವೆಯ ಮೂಲಕ ಶಕ್ತಿಶಾಲಿ ಆತ್ಮರು ಪ್ರತ್ಯಕ್ಷ ಆಗುತ್ತಾರೆ. ಈಗ ಮನಸ್ಸಿನ ಮೂಲಕ ಭೂಮಿಯನ್ನು ಪರಿವರ್ತನೆ ಮಾಡಿ. ಈಗ ಈ ವಿಧಿಯ ಮೂಲಕ ವೃದ್ಧಿಯನ್ನು ಮಾಡಬೇಕು. ಸೇವೆಯನ್ನು ವೃದ್ಧಿ ಮಾಡಲು ಇದೇ ವಿಧಿಯಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ನಮ್ರತೆ ಮತ್ತು ಧೈರ್ಯತೆಯ ಶಕ್ತಿಯಿಂದ ಕ್ರೋಧಾಗ್ನಿಯನ್ನು ಶಾಂತ ಮಾಡಿಬಿಡಿ. ಈಗ ನಾವು ಕ್ರೋಧದ ಅಗ್ನಿಯನ್ನು ಶಾಂತ ಮಾಡಿಬಿಡಬೇಕು. ಕ್ರೋಧದ ಅಗ್ನಿಯನ್ನು ಶಾಂತ ಮಾಡುವುದಕ್ಕೋಸ್ಕರ ನಾವು ನಮ್ರರಾಗಿರಬೇಕು ಮತ್ತು ಧೈರ್ಯಶಾಲಿಗಳಾಗಿರಬೇಕು. ನಾವು ನಮ್ರರಾಗಿ ಬಾಗಿದಾಗ ಕ್ರೋಧಿಗಳು ಕೂಡ ಶಾಂತ ಆಗುತ್ತಾರೆ. ನಾವು ಧೈರ್ಯಶಾಲಿಗಳಾದಾಗ ಕ್ರೋಧಕ್ಕೆ ವಶ ಆದಂಥವರು ಶಾಂತ ಆಗಿ ಬಿಡುತ್ತಾರೆ. ಒಳ್ಳೆಯದು. ಸೂಚನೆ, ಈ ತಿಂಗಳ ಎಲ್ಲಾ ಮುರುಳಿಗಳು ಅಂದರೆ ಈಶ್ವರನ ಮಹಾವಾಕ್ಯ, ನಿರಾಕಾರ ಪರಂಪಿತ ಪರಮಾತ್ಮ ಶಿವತಂದೆ ಬ್ರಹ್ಮನ ಮುಖ ಕಮಲದ ಮೂಲಕ ತಮ್ಮ ಬ್ರಹ್ಮ ವತ್ಸರಿಗೆ ನುಡಿಸಿದಂತಹ ಮಹಾವಾಕ್ಯ ಅಂದರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಗೋಸ್ಕರ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಸಮ್ಮುಖದಲ್ಲಿ 18/1/1969 ಮೊದಲೇ ಉಚ್ಚರಿಸಿದಂತಹ ಮಹಾವಾಕ್ಯ ಆಗಿದೆ.
ಕೇವಲ ಅಧಿಕೃತವಾಗಿ ಬ್ರಹ್ಮ ಕುಮಾರಿ ಆದಂತಹ ಶಿಕ್ಷಕಿ ಸಹೋದರಿಯರ ಮೂಲಕ ನಿಯಮಿತವಾಗಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ವಿದ್ಯಾರ್ಥಿಗಳು ಈ ಜ್ಞಾನದ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಮುರುಳಿಯನ್ನು ಮಧುಬನದಿಂದ ಕಳಿಸಲಾಗುತ್ತಿದೆ. ಒಳ್ಳೆಯದು. ಓಂ ಶಾಂತಿ.